ನಮಸ್ಕಾರ ರೈತ ಬಾಂಧವರೆ ನೀವು ನೋಡ್ತಾ ಇದ್ದೀರಿ ಸಮೃದ್ಧಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ತೋಟದಲ್ಲಿ ಕೆಲವು ರೈತರು ಸಸಿ ಹೆಂಗೆ ಮಾಡಬೇಕು ಅಂತಿದ್ದಾರೆ ನಿಮ್ಗೆ ಎರಡು ವರ್ಷ ಮೂರು ವರ್ಷ ಆದಮೇಲೆ ಈ ಒಂದು ಹೇರ್ ಮಡಿ ಏನಿದೆಯೋ ಸೊ ಆ ಒಂದು ಹೇರ್ ಮಡಿಯಲ್ಲಿ ಒಂದು ಸಸಿನ ನಾಟಿ ಮಾಡಿಬಿಟ್ಟು ಒಂದು ಗ್ರೋತಿಂಗು ಸಸಿ ಮಾಡಿಕೊಂಡು ಬೆಳೆಸುವಂಥ ಇದೆ ನೋಡಿ ಸುಮಾರು ಇಲ್ಲೇ ನಾಟಿ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ತಿಂಗಳಾಗಿದೆ ಅನ್ಸುತ್ತೆ ಗ್ರೋತಿಂಗ್ ಸೂಪರಾಗಿ ಬಂದಿದೆ ಅಲ್ಲೇ ಫ್ಲವರ್ ಬರ್ತಾಯಿದೆ ಕೆಲವೊಂದು ಎಲ್ಲೆಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಸೊ ಇದು ಫ್ಲವರು ಸೊ ಅಂದರೆ ಆ ಸೀಸನ್ನಲ್ಲಿ ಫ್ಲವರ್ ಬರುತ್ತೆ ನೋಡಿ ಇದೊಂದು ಬುಡದಲ್ಲಿ ಫ್ಲವರ್ ಬಂದಿದೆ ನೋಡಿ ಇದರಲ್ಲೂ ಫ್ಲವರ್ ಬಂದಿದೆ ಈ ರೀತಿಯಾಗಿ ಡ್ರ್ಯಾಗನ್ ಫ್ರೂಟ್ ತೋಟದಲ್ಲಿ ಸಹಿತ ಅವ್ನು ನರ್ಸರಿ ಮಾಡೋ ಅಂಥವ್ರು ಸೊ ಒಂದು ಸ್ಪೇಸಲ್ಲಿರುವಂತಹ ಒಂದು ಎರಡಡಿ ಬೆಡ್ಡಲ್ಲಿ ಮೂರಡಿ ಬೆಡ್ಡಲ್ಲಿ ಈ ಥರನೂ ಸಸಿ ಮಾಡಿಕೊಂಡು ಅವರು ಹೊಸ ರೈತರಿಗೆ ಕೊಡಬಹುದು ನೀವು ನೋಡ್ತಾ ಇರ್ಬೋದು ಮುಂದೆ ಚೆಂಡು ಗಿಡ ಹಾಕಿದ್ದಾರೆ ಸೊ ಚೆಂಡ್ ಗಿಡ ಬಂತು ಅಂದರೆ ಯಾವುದೇ ರೋಗ ಕ್ರಿಮಿ ಕೀಟ ಯಾವುದು ಬರೋಲ್ಲ ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಬೆಳೆದಿರುವಂತಹ ಒಂದು ತೋಟ ನೀವು ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ರೈತರು ಮಾಡೋಂಥವ್ರು ಸುಮಾರು ಒಂದು ಮಾಹಿತಿ ತೊಗೊಳ್ಳಿ ಸೊ ಏನೋ ಸಿಗ್ತಾ ಇದೆ ಗಿಡ ನಾಟಿ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂಬದ್ರ ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಸುಮಾರು ಐದು ವರ್ಷದ ಒಂದು ತೋಟ ಸೊ ತುಂಬ ಗ್ರೋತಿಂಗ್ ಇದೆ ಸ್ನೇಹಿತರೆ ಫ್ಲವರೆಲ್ಲ ಬರ್ತಾ ಇದೆ ಫ್ಲವರ್ ಇದೆ ಸೊ ಇನ್ನೂ ಹೊಸ್ದಾಗಿ ನಾಟಿ ಮಾಡಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ ಫ್ಲ್ಯಾಟ್ ವಿಸಿಟ್ ಮಾಡಿಬಿಟ್ಟು ನಿಮಗೆ ಮಾಹಿತಿ ಕೊಡುವಂಥ ವ್ಯವಸ್ಥೆ ಇದೆ ಮೂರು ವರ್ಷದ ತೋಟ ಎರಡು ವರ್ಷದ ತೋಟ ಈಗ ಸುಮಾರು ಒಂದು ಮೂರು ಮೂರು ತಿಂಗಳು ನಾಲ್ಕು ತಿಂಗಳಾಗಿರುವಂಥ ಒಂದು ಇದು ಈ ಪ್ರೆಸೆಂಟ್ ಮಾಡಿರುವಂತಹ ತೋಟ ನೋಡಿ ಈ ಒಂದು ಫೋಲ್ಸು ಚೆನ್ನಾಗಿ ಗ್ರೋತಿಂಗ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ನಾವು ಇನ್ಸ್ಟಲೇಷನ್ನು ನಾಟಿ ಫಿಟಿಂಗ್ಸು ಸೊ ಎಲ್ಲ ನಮ್ಮ ಹತ್ರ ಪಲ್ಲೆ ಮಾಡಿಕೊಡೋ ಒಂದು ವ್ಯವಸ್ಥೆ ಇದೆ ಸೊ ಈಗಿರೋದ್ರಿಂದ ನೋಡಿ ಈ ಒಂದು ತೋಟ ನೋಡ್ತಾ ಇರ್ಬೋದು ನಿಮಗೆ ಇದೇ ರೀತಿಯಾಗಿಯೂ ನಮ್ಮ ಕಡೆಯಿಂದನೇ ಲೇಬರ್ ಇಟ್ಕೊಂಡು ಮೆಜರ್ಮೆಂಟ್ ಟೋಟಲ್ ಇನ್ಸ್ಟಲೇಷನ್ನೇ ನಾವು ಇದ್ವಿ ಸೊ ನೀವು ಸುಮಾರು ಹಾಲು ಕರ್ನಾಟಕಕ್ಕೆ ಟ್ರಾನ್ಸ್ಪೋರ್ಟ್ ತೊಗೊಂಡು ಸಸಿ ಫಾಲ್ಸು ರಿಂಗು ಈ ರೀತಿಯಾಗಿ ಎಲ್ಲ ಒಂದು ಮಾಹಿತಿ ವಿತ್ ರೈತರಿಗೆ ಪ್ರೆಸೆಂಟ್ ಅವ್ರ ತೋಟದಲ್ಲಿನೇ ಒಂದು ಪ್ರಾಕ್ಟಿಕಲಿ ಕೊಡುವ ಒಂದು ವ್ಯವಸ್ಥೆ ಇದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕ ಸ್ನೇಹಿತರೆ ಸೊ ಯಾಕಪ್ಪ ಅಂದರೆ ಈ ಒಂದು ಹೊಸ ಕ್ರಾಪ್ ಆಗಿರೋದ್ರಿಂದ ಸುಮಾರು ವಿಜ್ಞಾನಿಗಳು ಇವಾಗ ಸ್ವಲ್ಪ ಸೈಂಟಿಸ್ಟ್ ಇಟ್ಕೊಂಡು ಎಲ್ಲ ಸಂಶೋಧನೆ ನಡೆಸ್ತಾ ಇದ್ದಾರೆ ಸೊ ಅವರಿಗೆ ಒಂದು ಸಹಕಾರಿಯಾಗಿ ರೈತರು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲಿ ವಿನಂತಿ ಈ ಒಂದು ಸಮೃದ್ಧಿ ಕನ್ನಡ ಯೂಟ್ಯೂಬ್ ಚಾನಲ್ ರೈತರ ಪರವಾಗಿ ಮಾಡ್ತಿರುವಂತಹ ಒಂದು ಕೆಲಸ ಯಾರೆಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳೆಯುವನ್ನು ರೈತರಿದ್ದರೆ ನಮ್ಮ ನಂಬರಿಗೆ ಕರೆ ಮಾಡ್ಬೋದು ಈ ಒಂದು ಡ್ರ್ಯಾಗನ್ ಫ್ರೂಟು ಮಾಡುವಂತಹ ಒಂದು ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಮಗೆ ಕಾಲ್ ಮಾಡಿ ರೆಫರ್ ಮಾಡೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರೈತ ಬಾಂಧವರಿಗೆ ಧನ್ಯವಾದಗಳು